ಈಗ ನನ್ನ ಗಮನಕ್ಕೂ ಬಂದಿದೆ, ನಮ್ಮ ಕ್ಷೇತ್ರದಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾತ್ರಿ ಆ ಹೆಣ್ಣುಮಗಳ ಮೇಲೆ ಸುಮಾರು ಒಂದು 7-8 ಜನ ಸೇರಿಕೊಂಡು ಕಾಂಗ್ರೆಸ್ ಮುಖಂಡರುಗಳೇ ಮಹಿಳಾ ಅಧ್ಯಕ್ಷ ಮೇಲೆ ಹಲ್ಲೆ ಮಾಡಿರೋಂಥದ್ದು, ಮತ್ತು ಆ ಹೆಣ್ಣುಮಗಳು ಕೆಲವು ಆಡಿಯೋ ಕ್ಲಿಪ್ಪಿಂಗ್ಗಳನ್ನೂ ಸಹ ಎಲ್ಲ ಕಡೆ ಬಿಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ರಾಜರಾಜೇಶ್ವರ ನಗರದಲ್ಲಿ ಗೊಂದಲ ಗಲಾಟೆಗಳು ಪ್ರತಿದಿನ ಇದೆ. ಇದಿನ್ನೂ ಭಾಳಷ್ಟು ವಿಕೋಪಕ್ಕೆ ಹೋಗುತ್ತೆ, ಇದಿಷ್ಟಕ್ಕೆ ನಿಲ್ಲಲ್ಲ. ನಿನ್ನೆನೂ ಸಹ ನಾವು ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಆದಷ್ಟು ಬೇಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ಯಾರಾಮಿಲಿಟ್ರಿ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಈಗಾಗಲೇ ಕೆಲವು ಭೂಗತ ಪಾತಕಿಗಳು ಏನು ಜೈಲಲ್ಲಿದ್ದರು ಅವ್ರನ್ನೆಲ್ಲ ಜಾಮೀನುಗಳ ಮೇಲೆ ಬಿಡುಗಡೆ ಮಾಡಿ ಕರ್ಕೊಂಬರ್ತಾ ಇದ್ದಾರೆ. ಅವ್ರ ಮುಖಾಂತರ ನಮ್ಮ ಪಕ್ಷದ ಮುಖಂಡರುಗಳಿಗೆ ಬೆದರಿಕೆ ಒಡ್ಡೋದಕ್ಕೆ ಈಗ ಅದು ಆಗ್ತಾ ಇದೆ. ಅದಕ್ಕೆ ಇವೆಲ್ಲ ನೋಡಿಕೊಂಡು ಆದಷ್ಟು ಬೇಗ ಪ್ಯಾರಾಮಿಲಿಟ್ರಿ ಕೊಡಬೇಕು ಅಂತ ಕೇಳಿದೀವಿ. ಅದಕ್ಕೆ ಚುನಾವಣಾಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಮ ರಾಜ್ಯಾಧ್ಯಕ್ಷರು ಮತ್ತು JDS ರಾಜ್ಯಾಧ್ಯಕ್ಷರ ಕಡೆಯಿಂದ ನಮಗೊಂದು ಪತ್ರ ಕೊಡಿ, ನಾನು ಖಂಡಿತವಾಗಲೂ ಪ್ಯಾರಾಮಿಲಿಟ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ಗಮನಕ್ಕೆ ತಂದಾಗ ಈ ಕೂಡಲೇ ನಾನು ಲೆಟರ್ ಬರಿತಾ ಇದ್ದೀನಿ ಅಂತ ಅವರು ಹೇಳಿದ್ದಾರೆ. ಹೌದು, ಈಗಾಗಲೇ ಜೈಲಿಂದ ಬಿಡುಗಡೆ ಮಾಡಿಸ್ತಾ ಇದ್ದಾರೆ. ಜೈಲಲ್ಲಿದ್ದಂಥ ಮರ್ಡರ್ ಕೇಸಲ್ಲಿ ಇದ್ದಂಥವ್ರನ್ನೆಲ್ಲ ಜೈಲಿಂದ ಬಿಡುಗಡೆ ಮಾಡಿಸೋದು, ಅವ್ರ ಮುಖಾಂತರ ಬೆದರಿಕೆ ಹಾಕೋದು, ಇದು ನಡೀತಾ ಇದೆ. ನೀವೇ ಅಲ್ಲಿರುವ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕಿ ಜಾಸ್ತಿ ಒಳಗಾಕ್ಸಿ. ಈಗ ಕೇಸ್ಗಳು ಹಾಕಿರೋದು ಒಂದೇ ವೇದಿಕೆಯಲ್ಲಿ ಚರ್ಚೆಗೆ ನಾನು ಸಿದ್ಧವಾಗಿದ್ದೀನಿ. ಆ ವೇದಿಕೆ ಯಾವುದು ಅಂತ ಅವ್ರು ಹೇಳಿದ್ರೆ ನಾನು ಆ ವೇದಿಕೆಗೆ ಭಾಗವಹಿಸ್ತೀನಿ. ಯಾವುದು ಎಲ್ಲಿ ಯಾರು ಹಾಕಿದ್ದಾರೆ ಅದಕ್ಕೊಂದು ವೇದಿಕೆ ಮಾಡಿದ್ರೆ ಆ ವೇದಿಕೆಯಲ್ಲಿ ಇಬ್ಬರು ಮುಖಾಮುಖಿ ಚರ್ಚೆ ಮಾಡೋಣ. ಯಾತಕ್ಕೆ ಸುಮ್ಮನೆ ಕನಕಪುರದಲ್ಲಿ ಕೇಸ್ಗಳು ಹಾಕೋದು ಇವ್ರಿಗೆ ರೂಢಿ, ನಮಗಲ್ಲ ಅದು. ಇವ್ರಿಗಿರೋದು ಕೇಸ್ಗಳು ಹಾಕೋದು, ಬೆದರಿಸೋದು, ಅವ್ರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅದು ಇವ್ರಿಗೆ ಸೇರಿದ್ದು, ನಮಗಲ್ಲ. ಈಗ ನಿನ್ನೆ ಒಂದು ಮಾತು ಹೇಳಿದ್ದಾರೆ, ನನ್ನ ಗಮನಕ್ಕೆ ಬಂದಿದೆ, ಕೆಲವರು ನಾನೇ ಕಳಿಸ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಈಗಾಗಲೇ 40 ಜನನ ಜೊತೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಬರೋದಕ್ಕೆ. DK ಶಿವಕುಮಾರ್, ನಾವು ಬಾಗಿಲು ತೆಗೆದ್ರೆ 40 ಜನ ಜೊತೆಯಲ್ಲಿ ಬಂದ್ಬಿಡ್ತಾರೆ. ನಾವು ಬಾಗಿಲು ತೆಗೀತಾ ಇಲ್ಲ, ನಾವು ಕಳಿಸುವಂಥ ಪ್ರಶ್ನೆನೇ ಇಲ್ಲ. ಇದನ್ನು ಅವ್ರು ತಿಳ್ಕೊಬೇಕು. ಬಾಗಿಲು ತೆಗೆದ್ರೆ ಬಂದ್ಬಿಡಕ್ಕೆ ರೆಡಿಯಾಗವ್ರೆ 40 ಜನನ ಕರ್ಕೊಂಡು DK ಶಿವಕುಮಾರ್. ಯಾಕೆ ಅಂದರೆ ಅಲ್ಲಿ ಒಳಗಡೆ 4 ಉಪಮುಖ್ಯಮಂತ್ರಿ ಕೇಳ್ತಾವ್ರೆ, ಅಲ್ಲಿರೋದ್ರ ಬದಲು ನಮ್ಮ ಜೊತೆ ಬೆಸ್ಟು ಅಂತ ಅವರೇ ತೀರ್ಮಾನ ಮಾಡ್ಕೊಂಡವ್ರು. ನಾವು ಬಾಗಿಲು ತೆಗೀತಾ ಇಲ್ವಲ್ಲ, ಸದ್ಯಕ್ಕೆ ಅಲ್ಲೇ ಇರಲಿ, ಎಲ್ರಿಗೂ ಒಳ್ಳೇದಾಗ.